ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇಲ್ಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಕೆ ಸಿ ಇ ಟಿ ಮತ್ತು ನೀಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಕ್ಯಾಂಡಿಡೇಟ್ಗೆ ಏನಂತ ಹೇಳಿದ್ರೆ, ಇವಾಗ ಕೆಲವು ಇದಾದರೂ ಅಪರ್ಚುನಿಟಿ ಮಾಡಬೇಕಾದ್ರೆ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಿದೆ, ಬೇರೆ ಬೇರೆ ಸಮಸ್ಯೆಗಳು ಬರ್ತಾ ಇದೆ. ಕೆಲವರಿಗೆ ಆಪ್ಷನ್ಸ್ ತೋರಿಸ್ತಾ ಇಲ್ಲ, ಕೆಲವರಿಗೆ ಅಪರ್ಚುನಿಟಿ ಮಾಡಿದ್ದು ರಿಪೋರ್ಟ್ ಅಡ್ವಾನ್ ಮಕ್ಕಳಿಗೆ ಆಗ್ತಿಲ್ಲ, ಈ ಥರ ಬೇರೆ ಬೇರೆ ಸಮಸ್ಯೆ ಬರ್ತಾ ಇದೆ. ಮತ್ತು ಅಪರ್ಚುನಿಟಿ ಪ್ರೊಸೆಸ್ ಕೂಡ ಲೇಟಾಗಿ ಸ್ಟಾರ್ಟ್ ಆಗಿತ್ತು, ಮತ್ತು ಹಾಗೆಯೇ ಸೀಟ್ ಮ್ಯಾಟರ್ಸ್ ಕೂಡ ನಿನ್ನೆ ಬಿಟ್ಟಿದ್ದಾರೆ. ಸೊ ಇದೆಲ್ಲ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿಕೊಂಡು ಇವಾಗ ನಮಗೆ ಅಪರ್ಚುನಿಟಿ ಮಾಡೋಕ್ಕೆ ಇವಾಗ ಡೇಟ್ನ ಇನ್ನೊಮ್ಮೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇವಾಗ ಇನ್ನುವರೆಗೆ ಯಾರ್ಯಾರು ಕ್ಯಾಂಡಿಡೇಟ್ ಅಪರ್ಚುನಿಟಿನ ಮಾಡಿರೋದಿಲ್ಲ, ಸೊ ಅಂಥವಿದ್ದು ಇವಾಗ ಈ ಒಂದು ಕೊಟ್ಟಿರೋ ಟೈಮಲ್ಲೇ ಅಪರ್ಚುನಿಟಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಇವಾಗ ನೀವು ಈ ಒಂದು ಅಪ್ಡೇಟ್ನ ಕೆ ಎಫ್ ಸಿ ಡಿ ಬಂದು ಚೆಕ್ ಮಾಡ್ಕೋಬಹುದು. ಬಟ್ ಈ ಒಂದು ಲಿಂಕ್ ಇವಾಗ ಆ್ಯಕ್ಟಿವೇಟ್ ಆಗಿಲ್ಲ, ಜಸ್ಟ್ ಇವಾಗ ಬಂದಿರೋದು. ಬಟ್ ನಾನು ನಿಮಗೆ ತೋರಿಸಿ ಟ್ರೈ ಮಾಡ್ತೀನಿ ಎಲ್ಲಿವರೆಗೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಹಂಗಂತ. ಸೊ ಇವಾಗ ನಮಗೆ ಅಪರ್ಚುನಿಟಿ ಮಾಡೋಕ್ಕೆ 4 ಸೆಪ್ಟೆಂಬರ್ ಬೆಳಗ್ಗೆ 8 ಗಂಟೆವರೆಗೆ ಟೈಮಿಂಗ್ನ ಕೊಟ್ಟಿರ್ತಾರೆ. ಸೊ ಇವಾಗ ಯಾರಾದರೂ ಮೆಡಿಕಲ್ ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಹಾಗೆಯೇ ಯು ಸಿ ಇ ಟಿಯಲ್ಲಿ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಫಾರ್ಮ್ಸಿಸ್ ಕೋರ್ಸಸ್, ವೆಟರ್ನರಿ ಮತ್ತು ಫಾರ್ಮ್ಸಿ, ಬಿ ಎಸ್ ಸಿ ನರ್ಸಿಂಗ್, ಈ ಎಲ್ಲ ಕೋರ್ಸ್ಗೆ ಅಪರ್ಚುನಿಟಿ ಮಾಡಬೇಕಂತ ಅಂದ್ಕೊಂಡಿದ್ರೆ, ಸೊ ಈ ಒಂದು ಡೇಟ್ವರೆಗೆ ನೀವು ಅಪರ್ಚುನಿಟಿನ ಮಾಡ್ಬೋದು. ಸೊ 4ನೇ ತಾರೀಕಿಗೆ ನಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬರುತ್ತೆ ಅಂತ ಹೇಳಾಗಿತ್ತು. ಬಟ್ ಇವಾಗ ನಮಗೆ ಅಪರ್ಚುನಿಟಿ ಮಾಡೋಕ್ಕೇ 4ನೇ ತಾರೀಕಿವರೆಗೆ ಟೈಮಿಂಗ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನಮ್ಮದು ರಿಸಲ್ಟ್ ಸ್ವಲ್ಪ ಡಿಲೇ ಆಗ್ಬೋದು. ಸೊ ನಾವು 6 ಸೆಪ್ಟೆಂಬರ್ವರೆಗೆ ನಮ್ಮದು ಸೆಕೆಂಡ್ ರೌಂಡ್ ಕೋರ್ಸಿಂದು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಇದ್ರ ಬಗ್ಗೆ ನಮಗೆ ಆಮೇಲೆ ಶೆಡ್ಯೂಲ್ನ ಬಿಡ್ತಾರೆ, ಅದ್ರ ಬಗ್ಗೆ ಇವಾಗ ನೀವು ಜಾಸ್ತಿ ಯೋಚನೆ ಮಾಡೋದು ಬೇಕಾಗಿಲ್ಲ. ಸೊ ಇವಾಗ ಕೊಟ್ಟಿರೋ ಟೈಮಲ್ಲೇ ಈ ಒಂದು ಕೆಲಸನ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇದರ ರಿಲೇಟೆಡ್ ತುಂಬ ಜನ ವಿಧದ್ದು ಟೆನ್ಷನ್ ಆಗಿದ್ದರು. ಸೊ ನಾವು ಅಪರ್ಚುನಿಟಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಮತ್ತು ಏನೇನೋ ಸಮಸ್ಯೆ ಬರ್ತಾ ಇದೆ ಹಂಗಂತ. ಸೊ ಇವಾಗ ಏನು ನೀವು ವರಿ ಮಾಡ್ಕೊಳ್ಳೋದು ಅವಶ್ಯಕ ಇದ್ದಿಲ್ಲ. ಸೊ ನೀವು ಕೂಡ ಈ ಒಂದು ಕೆಲಸನ ಮಾಡ್ಕೊಳ್ಳಿ, ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರು ಕೂಡ ಇದ್ರ ಬಗ್ಗೆ ತಿಳ್ಕೊಂಡು ಅವ್ರ ಕೆಲಸನ ಕಂಪ್ಲೀಟ್ ಮಾಡ್ಕೋತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಒಪಿನಿಯನ್ ಏನು, ಇದು ಗುಡ್ ನ್ಯೂಸ್ ಆಗಿತ್ತಾ ಅಥವಾ ಬ್ಯಾಡ್ ನ್ಯೂಸ್ ಆಗಿತ್ತಾ ಹಂಗಂತ. ಸೊ ಎಷ್ಟು ದಿನ ರಿಲೇಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಬೋದು. ಸೊ ಇವಾಗ ಈ ವೇಳೆ ಅಷ್ಟೇ, ಏನಾದರೂ ಹೊಸ ಅಪ್ಡೇಟ್ ಬಂದರೆ ಮತ್ತೆ ಸಿಗೋಣ. ಆದಷ್ಟು ಇನ್ನು ನೋಡಿಲಿ, ಟೇಕ್ ಕೇರ್.